नमस्कार वीडियो नोड़ आत्मीय वीक्षक नमुद्ध विद्यार्थी बलग के हृदयपूर्वक धन्यवाद वीडियो कल्कोड़प अरे एक्सेल बेसिक इंट्रोडक्षन अरे माइक्रोसॉफ्ट एक्सेल निम्हे प्रारंभमी मोदलने क्लास हेकोड़ता इवते फस्ट यूट्यूबली नानुंत वीडियो नोड़ता नानुंतर प्रतियो वीडियो प्रतिदिन नोड़ कंप्यूटर शिक्षण संपूर्ण कल उद्योग पड़ी सर अगर वीडियो सब्सक्राइब बटन अक्षर सब्सक्राइब बाजू बेल घंटी मेल घंटी बारिट्रे साकु ना प्रतियो कंप्यूटर शिक्षण वीडियो फोन मेले मत कंप्यूटर मेले नोटिफिकेशन बरत मन कुछ ना प्रतियो वीडियो नो कंप्यूटर शिक्षण संपूर्ण कलियबा स्ने नोड़ ना रीतिया माइक्रोसॉफ्ट एक्सेल इंट्रोडक्शन वीडियो न समाधान संपूर्ण नोड़े गोतद अर्ध बर्ध नोड़े स्वच्छ गोदी मोदल हंगी हे उकड़ी ऐनू बदलवे कालीली साधन वीडियो न स्किपारे को नोड़ कंप्यूटर शिक्षण कलता स्ने मोदी नावे ये कंप्यूटर ना फस्टे वो अप्लिकेशन चालू मे सॉफ्टवेयर प्रारंभ में स्टार्ट बटन होते कंप्यूटर लैपटॉप अदर अप्लिकेशन सॉफ्टवेयर न चालू मूलस स्टार्ट रीतिया मोस गाली तिर्गस इला एरो कीज़ कूड़ा कोट्टिर्तारे अदर मेले क्लिक ओके क्लिक मार्तिदाने इल्ली बरुवंतद्दु एनिरुत्तल्ल इवेल्लदक्कू कूड नावु एनु हेळ्तीवि सॉफ्टवेयर्स गळंतानू कूड करीतीवि इदर ओळगे नमगे याव सॉफ्टवेयर नोडबेकागिदे इवत्तु माइक्रोसॉफ्ट एक्सेल सॉफ्टवेयर बहळ नावु इवत्तु कलियबेकागिदे अवाग नानु माइक्रोसॉफ्ट आफीस ओळगे होग्तीनि पूर्ति प्याकेज इरुत्ते माइक्रोसॉफ्ट आफीस दवरदोंदु प्याकेज इरुत्ते अदरल्लि इष्टु सॉफ्टवेयर गळन्नु कूड नमगे कलियबेकागिदे इदर ओळगे नावु इवत्तु कलियबेकागिरोदु यावुदु माइक्रोसॉफ्ट एक्सेल वन्न कलियबेकागिदे स्नेहितरे इदन्न नानु एनु माड्ता इदीनि माइक्रोसॉफ्ट आफीस एक्सेल 2010 ವರ್ಷನ ಇದೆ ಇದನ್ನ ಓಪನ್ ಮಾಡ್ಕೊತಾ ಇದೀನಿ ಕೆಲವು ಕಂಪ್ಯೂಟರ್ ಒಳಗಡೆ 2007 ವರ್ಷನ ಕೂಡ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ಯಾವ ವರ್ಷನ ಇದ್ರೇನು ಕೆಲಸ ಮಾಡ್ಲಿಕ್ಕೆ ನಾಲೆಜ್ ಪಡಿಬೇಕಾಗಿತ್ತು ಅಂದ್ರೆ ಯಾವುದನ್ನಾದರೂ ಕಲಿಬೇಕಾಗ್ತದೆ ಓಕೆನಾ ಓಪನ್ ಆಗ್ತದೆ ಓಪನ್ ಆಗ್ತಿದಾನೆ ಈ ರೀತಿಯಾದಂತ ಒಂದು ವಿಂಡೋ ಓಪನ್ ಆಗಿರುತ್ತೆ ಈ ರೀತಿಯಾಗಿ ಒಂದು ಮೆಸೇಜ್ ಬಂದಾಗಿದಕ್ಕ ಕ್ಯಾನ್ಸಲ್ ಅಂತ ಮಾಡಿಬಿಡಿ ಹೋಗ್ಬಿಡುತ್ತೆ ಮಾಡ್ತಿದಾನೆ ನಿಮಗೆ ಈ ರೀತಿಯಾದಂತ ಒಂದು ಒಂದು ಸ್ಕ್ರೀನ್ ಕೂಡ ಕಾಣಿಸ್ತಾ ಇರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸ್ಕ್ರೀನ್ ಏನಂತ ಕರೀತೀವಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ವಿಂಡೋಸ್ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಬರೋದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಇವುಗಳಿಗೆ ನಾವು ಟೈಟಲ್ ಬಾರ್ ಅಂತ ಕರೀತೀವಿ ಓಕೆನಾ ಮೊದಲಿಗೆ ನೋಡ್ಕೊಳ್ಳೋಣ ಇಂಟ್ರೊಡಕ್ಷನ್ ಮಾಡ್ಕೋಬೇಕಲ್ಲ ಹೌದಿಲ್ಲ ಇದನ್ನ ನಾವು ಏನು ಕರೀತೀವಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಟೈಟಲ್ ಬಾರ್ ಅಂತ ಕರೀತೀವಿ ಇದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೀತೀವಿ ನೆಕ್ಸ್ಟ್ ಕೆಳಗಡೆ ಕಾಣಿಸೋದಕ್ಕೆ ನಾವು ಏನು ಕರೀತೀವಿ ಇವುಗಳಿಗೆ ಏನು ಕರೀತೀವಪ್ಪ ಅಂದ್ರೆ ಮೆನು ಬಾರ್ಸ್ ಅಂತಾನೂ ಕೂಡ ಕರೀತೀವಿ ಓಕೆ ಇವುಗಳಿಗೆ ಮೆನು ಬಾರ್ಸ್ ಆಯ್ತು ಹಾಗಾದ್ರೆ ಇವುಗಳಿಗೆ ಮತ್ತೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ಯಾವುದು ಕಟ್ ಅಪ್ ಪೇಸ್ಟ್ ಮತ್ತೆ ಇಲ್ಲಿನ ಫಾಂಟ್ ಗಳು ಕಾಣಿಸ್ತಾ ಇದಾವೆ ಮತ್ತೆ ಅಲೈನ್ಮೆಂಟ್ ಕಾಣಿಸ್ತಾ ಇದೆ ನಂಬರ್ಸ್ ಗಳನ್ನು ನೋಡ್ತಾ ಇದೀವಿ ಸ್ಟೈಲ್ಸ್ ಗಳನ್ನು ನೋಡ್ತಾ ಇದೀವಿ ಹಾಗಾದ್ರೆ ಇದು ಸಂಪೂರ್ಣವಾಗಿ ಬರೋದನ್ನ ಓಕೆ ಇಲ್ಲಿಂದ ಒಂದು ಲೈನ್ ಇದೆಯಲ್ಲ ಇದನ್ನ ನಾವು ಏನು ಹೇಳ್ತೀವಿ ರಬ್ಬಿನ್ ಅಂತಾನೂ ಕೂಡ ಕರೀತೀವಿ ಏನಂತ ಕರೀತೀವಿ ಇದನ್ನ ದ ರಬ್ಬಿನ್ ಅಂತಾನೂ ಕೂಡ ಕರೀಬಹುದು ಓಕೆ ಅದರ ಒಳಗಡೆ ರಬ್ಬಿನ್ ಒಳಗಡೆ ಸೆಪರೇಟ್ ಆಗಿ ಏನಿದೆವಲ್ಲ ಇದು ಎಡಿಟಿಂಗ್ ಕಮಾಂಡ್ ಇದು ಸೆಲ್ಸ್ ಕಮಾಂಡ್ ಇದು ಸ್ಟೈಲ್ ಕಮಾಂಡ್ ಇದು ನಂಬರ್ ಕಮಾಂಡ್ ಇದು ಅಲೈನ್ಮೆಂಟ್ ಕಮಾಂಡ್ ಇದು ಫಾಂಟ್ ಕಮಾಂಡ್ ಇದು ಕ್ಲಿಪ್ ಬೋರ್ಡ್ ಕಮಾಂಡ್ ಅಂತಾನೂ ಕೂಡ ನಾವಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ಯಾವುದಾದರೂ ಒಂದು ಇಂಟರ್ವ್ಯೂ ಹೋಗಿರ್ತೀವಿ ನೀವು ಸಡನ್ ಆಗಿ ನಿಮಗೆ ಸಾಫ್ಟ್ವೇರ್ ಓಪನ್ ಮಾಡಿ ಸರ್ ಇದಕ್ಕೆ ಮ್ಯಾಲಿಂದ ಏನಂತಾರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗ್ತದೆ ಹೌದಿಲ್ಲ ರೀ ಟೈಟಲ್ ಬಾರ್ ಅಂತ ಹೇಳಿಬಿಡಬೇಕು ಇದನ್ನ ಮ್ಯಾಕ್ಸಿಮೈಸ್ ಇದು ಮಿನಿಮೈಸ್ ಇದು ಕ್ಲೋಸ್ ಬಟನ್ ಅಂತಾನೂ ಕೂಡ ನಾವು ಹೇಳಬೇಕಾಗ್ತದೆ ಮ್ಯಾಲಿಂದ ಕ್ಲೋಸ್ ಮಾಡಿದ್ರೆ ಸಾಫ್ಟ್ವೇರ್ ಕ್ಲೋಸ್ ಆಗ್ತದೆ ಕೆಳಗಿನ ಕ್ಲೋಸ್ ಮಾಡ್ದೇ ಅಂದ್ರೆ ಏನಾಗ್ತದೆ ಇಲ್ಲಿ ಮಾಡಿರಿ ತಗೊಂಡಿರುವಂತ ಒಂದು ಪೇಜ್ ಏನಾಗ್ಬಿಡ್ತದೆ ಕ್ಲೋಸ್ ಆಗ್ಬಿಡ್ತದೆ ಕೆಳಕತೆ ನಾನು ಹೇಳಿದ ಹಾಗಾದ್ರೆ ಇವುಗಳೇನ್ ಸರ್ ಇವೆಲ್ಲ ಎ ಬಿ ಸಿ ಡಿ ಕಾಣಿಸ್ತಿದೆಯಲ್ಲ ಮತ್ತೆ ಈ ಕಡೆ 1 2 3 ನು ಕೂಡ ಕಾಣಿಸಕತ್ತವರು ಇವುಗಳನ್ನ ನಾವು ಹೆಂಗ್ ನೋಡಬೇಕು ಈ ಇದರ ಒಳಗಡೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಯಾವ ರೀತಿಯಾಗಿ ಎರಡು ಕಡೆ ಸೆಲೆಕ್ಟ್ ಆಗ್ತಾ ಇದೆ ಅಲ್ಲಿ D1 ಸೆಲೆಕ್ಟ್ ಆಗ್ತಾ ಇದೆ ಮತ್ತೆ ಇಲ್ಲಿಂದ 5 ಅನ್ನು ಸೆಲೆಕ್ಟ್ ಆಗ್ತಾ ಇದೆ ಅಂದ್ರೆ ನಾವು D ಕಾಲಂ ಒಳಗಡೆ 5ನೇ ರೋ ಅನ್ನು ಸೆಲೆಕ್ಟ್ ಮಾಡಿದೀವಿ ಅಂತ ಅರ್ಥ
ಗೊತ್ತಾಗ್ತದ. ಬರಿಬಹುದು ನಿಮ್ಗೆ ಏನ್ ಬರಿಬೇಕಾಗಿದೆ ಅನ್ನೋದು ಕೂಡ ನೀವು ಏನ್ ಮಾಡಬಹುದು, ಇಲ್ಲಿಂದ ಟೈಪ್ ಗಳನ್ನು ಕೂಡ ನೀವು ಮಾಡಬಹುದು. ಗೊತ್ತಾಗ್ತಿದ್ಯಾ ಟೈಪಿಂಗ್ ಕೂಡ ಅಗತ್ಯ ಇದ್ರಲ್ಲಿ. ಓಕೆ, ನೆಕ್ಸ್ಟ್ ಕೆಳಗಡೆ ಕಾಣಿಸ್ತಿದ್ದಂಗ ಇವುಗಳಿಗೆ ನಾವು ಸ್ಲೈಡ್ ಅಂದ್ರೆ ಸೀಟ್ ಅಂತ ಬರುತ್ತೆ. ಅಂದ್ರೆ ಸೀಟ್ ಅಂದ್ರೆ ಇದು ಒಂದನೇ ಪೇಜ್, ಇದು ಎರಡನೇ ಪೇಜ್, ಇದು ಮೂರನೇ ಪೇಜ್ ಅಂತ ಕೂಡ ನಾವು ಏನ್ ಮಾಡಬಹುದು. ಇಲ್ಲಿ ಇಂಡಿವಿಜುವಲ್ ಆಗಿ ಪೇಜ್ ಗಳನ್ನು ಕೂಡ ನೀವು ಇಲ್ಲಿ ಇನ್ಸರ್ಟ್ ವರ್ಕ್ ಸೀಟ್ ಮೇಲೆ ಕ್ಲಿಕ್ ಮಾಡಿದಾಗ F11 ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ, ನಾವು ಶಾರ್ಟ್ ಕಟ್ ಮುಖಾಂತರ ಕೂಡ ಈ ರೀತಿಯಾಗಿ ಸೀಟ್ ಗಳನ್ನು ತಗೋಬಹುದು. ಅಂದ್ರೆ ಹೊಸ ಹೊಸ ಪೇಜ್ ಗಳನ್ನ ಒಂದೇ ವರ್ಕ್ ಅಂದ್ರೆ ಏನ್ ಕೆಲಸ ಮಾಡ್ತಿರ್ತೀವಲ್ಲ ಒಂದೇ ವರ್ಕ್ ಏರಿಯಾದೊಳಗಡೆ ನಾವು ಹಲವಾರು ಸೀಟ್ ಗಳನ್ನು ಕೂಡ ತಗೊಂಡು ಕೆಲಸಗಳನ್ನ ಮಾಡಬಹುದು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಎ ಅನ್ನೋದು ಇದು ಒಂದು ಎ ಕಾಲಮ್, ಇದು ಇದು ಬಿ ಕಾಲಮ್ ಆಯ್ತು. ಹೌದಾ, ಹಿಂಗ್ ಮ್ಯಾಲ್ ಉದ್ದುದ್ದು ಬರೋದಕ್ಕೆ ನಾವು ಕಾಲಮ್ ಅಂತ ಕರಿಬೇಕಾಗ್ತದ, ಹಿಂಗ್ ಅಡ್ ಬಂದು ಅಂದ್ರೆ ಅದು ಅವುಗಳಿಗೆ ನಾವೇನ್ ಕರಿಬೇಕು, ರೋ ಅಂತ ಕರಿಬೇಕಾಗ್ತದ. ಓಕೆ, ಇದು ಕಾಲಮ್ ಆಯ್ತು, ಇದು ಇವುಗಳಿಗೆ ನಾವು ರೋ ಅಂತ ಕರಿಬೇಕಾಗ್ತದೆ. ಹಿಂಗ ಅಡ್ ನೋಡಿದೇವಂದ್ರೆ ರೋ, ಹಿಂಗ್ ನೋಡಿದೇವಂದ್ರೆ ಕಾಲಮ್ ಗಳನ್ನಂತ ನಾವು ಕರಿಬೇಕಾಗ್ತದ. ಓಕೆ, ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನಿಮ್ಗೆ, ಇದು ಫಾರ್ಮುಲಾ ಬಾರ್ ಅಂತ ಕೂಡ ನಾವು ಕರಿಯಬಹುದು. ನಾವು ಎಕ್ಸೆಲ್ ಒಳಗಡೆ ಏನೇ ಒಂದು ಫಾರ್ಮುಲಾ ಹಾಕಬೇಕಾಗಿತ್ತು ಅಂದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರತ್ತೆ. ನೀವು ಇಲ್ಲಿ ಏನೇ ಟೈಪ್ ಮಾಡಿದ್ರು ಕೂಡ ನಮ್ಗೆ ಏನಾಗ್ತದೆ, ಇಲ್ಲಿ ಟೈಪ್ ಮಾಡಿರುವಂತದ್ದು ನಮ್ಗೆ ಇಲ್ಲಿನೂ ಕೂಡ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಓಕೆ ಸರ್, ಇಲ್ಲಿ ಯಾಕೆ ಕಾಣಿಸ್ತದೆ ಅಂದ್ರೆ ನೀವು ಇಲ್ಲಿ ಹೋಗ್ಲಾರ್ದೇನೆ ಇಲ್ಲಿ ಎಡಿಟ್ ಮಾಡಬಹುದು. ಏನ್ ಬೇಕಾದ್ರೆ ಇಲ್ಲಿ ಟೈಪ್ ಮಾಡಿದ್ರು ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇರತ್ತೆ. ಮತ್ತೆ ಇದ್ರ ಒಳಗೂ ಕೂಡ ನೀವು ಏನ್ ಮಾಡಬಹುದು, ಟೈಪಿಂಗ್ ಗಳನ್ನ ಮಾಡಿದಾಗ ಇದು ಇಲ್ಲಿನೂ ಕೂಡ ನಿಮ್ಗೆ ಇಲ್ಲಿ ವಿಸಿಬಲ್ ಆಗ್ತಾ ಇರತ್ತೆ. ಹಾಗಾದರೆ ನಾವು ಇವತ್ತು ಇಲ್ಲಿ ಫೈಲ್ ಒಳಗಡೆ ನೋಡಿದೀವಿ, ಹೌದಾ, ಇವೆಲ್ಲಾನು ಕೂಡ ನಮ್ಗೆ ಗೊತ್ತಾ, ಕ್ಲಿಪ್ ಬೋರ್ಡ್ ಹೆಂಗ್ ಕೆಲಸ ಮಾಡಬೇಕು, ಮತ್ತೆ ಫಾಂಟ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಮತ್ತೆ ಅಲೈನ್ಮೆಂಟ್ ಗಳನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು, ನಂಬರ್ಸ್ ಗಳನ್ನ ಹೆಂಗ್ ಕೆಲಸ ಮಾಡಬೇಕು, ಸ್ಟೈಲ್ಸ್ ಗಳನ್ನ ಹೆಂಗ್ ಕೆಲಸ ಮಾಡಬೇಕು, ಸೆಲ್ಸ್ ಗಳನ್ನ ಯಾವ ರೀತಿಯಾಗಿ ಉಪಯೋಗಬೇಕು, ಮತ್ತೆ ಎಡಿಟಿಂಗ್ ನ ನಾವು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಪ್ರತಿ ದಿನಾನು ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ನೀವು ಸಂಪೂರ್ಣವಾಗಿ ಕಲಿಬೇಕಾಗ್ತದ. ಓಕೆ, ಮತ್ತೆ ಹೀಗೆ ಕೆಳಗಡೆ ನೋಡಿದಾಗ ಇಲ್ಲಿ ಒಂದು ಇನ್ನೊಂದು ಕಾಣಿಸ್ತಾ ಇದೆ, ಇದಕ್ಕೆ ಇದಕ್ಕೆ ನಾವು ಸ್ಲೈಡರ್ ಅಂತ ಕರಿತೀವಿ. ಗೊತ್ತಾಗ್ತದ, ಇದನ್ನ ನಾವೇನ್ ಕರಿತೀವಿ ರೀ, ಸ್ಲೈಡರ್ ಅಂತ ಕರಿತೀವಿ. ಎರಡ್ ಇರ್ತಾವ, ಇಲ್ಲಿ ಕೆಳಗೊಂದಿರ್ತದ ಮತ್ತೆ ಇಲ್ಲಿ ಮ್ಯಾಲೊಂದಿರ್ತದ, ಪೇಜ್ಗೆ ಮೇಲೆ ಕೆಳಗಡೆ ತಗೊಳ್ಳಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಓಕೆನಾ, ಮತ್ತೆ ಈ ಪೇಜ್ಗೆ ಸ್ವಲ್ಪ ಜೂಮ್ ಮಾಡಬೇಕಾಗಿತ್ತು ಅಂದ್ರೆ ಕೆಳಗಡೆ ಜೂಮಿಂಗ್ ಟೂಲ್ಸ್ ಕೂಡ ಕೊಟ್ಟಿರ್ತಾರೆ ನಮ್ಗೆ ಇಲ್ಲಿ. ಓಕೆ, ಅತಿ ಹೆಚ್ಚಾಗಿ ಜಾಸ್ತಿ ಎಷ್ಟು ಮಾಡಬಹುದಪ್ಪ ಅಂದ್ರೆ 400 ಅತ್ಯಂತ ಜಾಸ್ತಿ ಜೂಮ್ ಮಾಡಬಹುದು. ಅತ್ಯಂತ ಕಡಿಮೆ ಎಷ್ಟು ಮಾಡಬಹುದಪ್ಪ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಜೂಮಿಂಗ್ ಅಂದ್ರೆ 10 to 400 ವರೆಗೆ ನಾವೇನ್ ಮಾಡಬಹುದು, ಜೂಮ್ ಕೆಪಾಸಿಟಿಯನ್ನ ಜೂಮ್ ಮಾಡಬಹುದು ಅನ್ನೋದು ಕೂಡ ನಾವು ಯಾರಾದ್ರೂ ಕ್ವಶನ್ ಕೇಳಿದ್ರೆ ಹೇಳಬೇಕಾಗ್ತದೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೇಳುವಂತ ಕ್ವಶನ್ ಇರ್ತದೆ. ಯಾವುದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ನಾವು ಜೂಮಿಂಗ್ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಎಷ್ಟು ಮಾಡಬಹುದು ಅಂತ ಕೇಳಿದಾಗ 10 to 400 ನಾವು 400 ವರೆಗೆ ನಾವು ಜೂಮಿಂಗ್ ಅನ್ನ ಮಾಡಬಹುದು. ಗೊತ್ತಾಗ್ತದ, ಹಾಗಾದ್ರೆ ಇದರ ಒಳಗೆ ಸರ್ ಇಲ್ಲಿ ಇಷ್ಟೆಲ್ಲ ಗೊತ್ತಾಯ್ತು, ಹಂಗಾದ್ರೆ ಇವು ABCD ಅಂತ ಅದಾವಲ್ರಿ, ಇವು ಎಷ್ಟು ಅದಾವ ಅನ್ನೋದು ಕೂಡ ನಾವು ನೋಡಬಹುದು. ಎಷ್ಟಂದ್ರೆ ABCD ಲಾಸ್ಟ್ ಎಲ್ಲಿ ತನ ಅದಾವ ಅಂದ್ರೆ ಕಾಲಮ್ ಮತ್ತೆ ರೋಗಗಳ ಸಂಖ್ಯೆ ಎಷ್ಟಿದೆ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಅನ್ನೋದು ಕೂಡ ನೋಡಬೇಕಾಗಿದೆ. ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಕಾಲಮ್ ಯಾವ್ದು ಬರ್ತದ್ರಿ ಸರ್, ABCD ಅಂತದ, ಹೌದು, ಜಡ್ ಆಗನ ಮತ್ತೆ ಇನ್ನೊಂದು ಬರ್ತದ, ಹಂಗಾದ್ರೆ ಈಚೆಕಡೆ ಲಾಸ್ಟ್ ಕಾಲಮ್ ಯಾವ್ದದ ಮತ್ತೆ ಲಾಸ್ಟ್ ಕೆಳಗಡೆ ರೋ ಕೂಡ ಯಾವ್ದಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿತ್ತು. ಅಂದ್ರೆ ಒಂದು ಕ್ವಶನ್, ಒಂದು ಎಕ್ಸಾಂಪಲ್ ಆಗಿ ಏನಪ್ಪ ಅಂದ್ರೆ ಕ್ವಶನ್ ಕೇಳಬಹುದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ ಕಾಲಮ್ಗಳ ಸಂಖ್ಯೆ ಎಷ್ಟು ಮತ್ತೆ ರೋಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಹೆಂಗ್ ಆನ್ಸರ್ ಮಾಡ್ಬೇಕಪ್ಪ ಅಂದ್ರೆ ಅದರದ ಆನ್ಸರ್ ಹೆಂಗ್ ಹುಡುಕ್ಬೇಕಂದ್ರೆ ಇಲ್ಲೊಂದು ಮೂಲ್ಯಾಗ ಹೋಗ್ಬೇಕು, ಇದ್ರ ಮೇಲೆ ಹೋಗಿ ಮೋಸ್ಟ್ಲಿ ಹಿಂಗ್ ಒತ್ತಿ ಹಿಡಿದು ಬಿಡ್ಬೇಕು. ನೀವು ಕ್ಲಿಕ್ ಮಾಡಿ ಒತ್ತಿ ಹಿಡಿದಾಗ ಏನ್ ಬಂದ್ಬಿಡ್ತದೆ ಅಲ್ಲಿ, ಫ್ರೆಶ್ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ, ಎಷ್ಟು 1,48,576 ರೋಗಗಳನ್ನ ನಾವು ಇಲ್ಲಿ ನೋಡಬಹುದು. ಗೊತ್ತಾಗ್ತದ, ಮತ್ತೆ ಇಲ್ಲಿ ಕೆಳಗಡೆ ಕಾಲಮ್ಗಳು ಎಷ್ಟಿದೆಯಪ್ಪ ಅಂದ್ರೆ 16,384 ಕಾಲಮ್ಗಳನ್ನ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅವೈಲೇಬಲ್ ಅದಾವ ಅನ್ನೋದು ಕೂಡ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಎಷ್ಟಾಗ್ತದ್ರಿ, ಇದು ಬಹಳ ಇಂಪಾರ್ಟೆಂಟ್ ಆ ನಿಮ್ಗೆ, ಎಷ್ಟು 1,48,576 ರೋಗಗಳಾದ್ರೆ 16,384 ಕಾಲಮ್ಗಳನ್ನು ಕೂಡ ನಾವು ನೋಡಬಹುದು. ಹಾಗಾದ್ರೆ ಲಾಸ್ಟ್ ಕಾಲಮಿಗೆ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ ಹಿಡಿದು ನೀವೇನ್ ಗೇಮ್ ಮಾಡ್ತಿರಲ್ಲ, ಬಾಣಚಿನ್ ಇರ್ತಾವ ಗೇಮ್ ಮಾಡ್ಲಿಕ್ಕೆ, ಮ್ಯಾಲ ಕೆಳಗೆ ಈಚೆ ಕಡೆ, ಓಕೆ, ಎರೋ ಕೀಸ್ ಇರ್ತಾವ ಬಾಣಚಿನ್ನಂಗ, ಕಂಟ್ರೋಲ್ ಹಿಡಿದು ನಿಮ್ಮ ಕೀಬೋರ್ಡ್ ಒಳಗೆ ಒಂದು ಬಾಣಚಿನ್ನ ಈಚೆ ಕಡೆ ಬಾಜು, ಓಕೆ, ಲೆಫ್ಟ್ ಕೀಬೋರ್ಡ್ ಒಳಗಡೆ ಇರುವಂತ ಒಂದು ಬಾಣಚಿನ್ನ ಫ್ರೆಶ್ ಮಾಡಿದ್ರೆ ಲಾಸ್ಟ್ ಗೆ X F Z ಅನ್ನೋದು ನಮ್ಗೆ ಏನಾಗ್ತದೆ, ಕೊನೆಯ ಕಾಲಮ್ ಅಂತ ಕೂಡ ನಾವು ನೋಡಬಹುದು. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಕೊನೆಯ ಕಾಲಮ್ ಯಾವ್ದು
ಬರ್ತದ ಎಕ್ಸ್ ಎಫ್ ಜೆಡ್ ಅಂತ ಕೂಡ ನಾವು ನೋಡಬಹುದು ಹಾಗಾದ್ರೆ ಮತ್ತೆ ಕೆಳಗಡೆ ಬರುವಂತ ರೋ ಯಾವುದಪ್ಪ ಅಂದ್ರೆ ಅವೇ ನಾಲ್ಕು ಇರ್ತಾವ ಬಾಣ ಚಿಹ್ನೆಗಳು ಮ್ಯಾಲೆ ಕೆಳಗೆ ಇಚ್ಚಿಗಡಿ ಬಾಜು ಇಚ್ಚಿಗಡಿ ಬಾಜು ಅಂತ ಹೇಳಿ ಅದನ್ನ ನೀವು ಕಂಟ್ರೋಲ್ ಹಿಡಿದು ಮತ್ತೆ ಕೆಳಗಡೆ ಬಾಣ ಚಿಹ್ನ ಫ್ರೆಶ್ ಮಾಡಿದ್ರೆ ಲಾಸ್ಟ್ ಗೆ ಕೂಡ ಬಂದ್ಬಿಡುತ್ತದೆ ಏನಂತ ಇಲ್ಲಿ ಕಾಲಮ್ ಸಂಖ್ಯೆನ ರೋಗಳ ಸಂಖ್ಯೆನ ಕೂಡ ನಮಗೆ ಇಲ್ಲಿ ಬಂದ್ಬಿಡುತ್ತೆ 1,80,48,576 ಅಂತ ಕೂಡ ನಾವು ನೋಡ್ತೀವಿ ಹೀಗೆ ನಾವು ಏನು ಮಾಡಬಹುದು ಕೊನೆಯದಾಗಿರುವಂತ ಒಂದು ರೋನು ಕೂಡ ನೋಡ್ತೀವಿ ಕೊನೆಯದಾಗಿರುವಂತ ಒಂದು ಕಾಲಮ್ ಕೂಡ ನಾವು ನೋಡಿದೀವಿ ಮತ್ತೆ ಮೇಲ್ಗಡೆ ಹೋಗಬೇಕಲ್ಲ ಸರ್ ಅಂದ್ರೆ ಕಂಟ್ರೋಲ್ ಇರದು ಮತ್ತೆ ಬಾಣ ಚಿಹ್ನನ ಮ್ಯಾಲಿನ ಮುಖ ಇರ್ತದಲ್ಲ ಅದನ್ನ ಫ್ರೆಶ್ ಮಾಡಿದ್ರೆ ಏನಾಗ್ತದ ಈ ರೀತಿಯಾಗಿ ಮೊದಲನೇ ನಾವು ಕಾಲಮ್ ಗೆ ಕೂಡ ಬಂದ್ಬಿಡಬಹುದು ಗೊತ್ತಾಗ್ತದ ಈ ರೀತಿಯಾಗಿರುವಂತ ನಾವು ಮಾಹಿತಿಯನ್ನ ಇವತ್ತು ಇವತ್ತಿನ ಅಂದ್ರೆ ಮೊದಲನೇ ವಿಡಿಯೋದೊಳಗ ಸಂಪೂರ್ಣವಾಗಿ ನೋಡಿದೀವಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಇದರೊಳಗೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನು ಮಾಡಬಹುದು ಮತ್ತೆ ಇವೆಲ್ಲ ಹೆಂಗೆ ಉಪಯೋಗಿಸ್ಕೋಬೇಕು ಇವೆಲ್ಲ ಯಾವ ರೀತಿಯಾಗಿ ಕೆಲಸಗಳ ಮಾಡುತ್ತೆ ಅನ್ನೋದು ಕೂಡ ಮತ್ತೆ ಇನ್ಸರ್ಟ್ ಮತ್ತೆ ಪೇಜ್ ಇಲ್ಲಿ ಪೇಜ್ ಲೇಔಟ್ ಮತ್ತೆ ಫಾರ್ಮುಲಾ ಡಾಟಾ ಮತ್ತೆ ರಿವ್ಯೂ ಇವೆಲ್ಲಾನು ಕೂಡ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಸಂಪೂರ್ಣವಾದ ನಾಲೆಜ್ ಅನ್ನು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಕಲಿಯುವಂತ ಒಂದು ಅವಕಾಶವನ್ನು ಕೂಡ ಮಾಡಿ ಕೊಡ್ತಾ ಇದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರದು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರದು ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ